ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಸುಖ ಸಂತೋಷ ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ರಾಹು ಕೇತುಗಳ ಸ್ಥಾನ ಪಲ್ಲಟದಿಂದ ಯಾವ ರಾಶಿಗೆ ಏನು ಫಲ? ವೃಷಭ ರಾಶಿಯವರಿಗೆ ಉದ್ಯೋಗದ ಒತ್ತಡ ಜಾಸ್ತಿ ಆಗತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಎರಡನೇ ಸ್ಥಾನದಲ್ಲಿ ರಾಹು ಸಂಚಾರ ಮಾಡಲಿ. ಹಾಗಾಗಿ ದ್ವಿತೀಯ ಸ್ಥಾನವನ್ನು ನಾವು ಕುಟುಂಬ ಸ್ಥಾನ, ವಾಕ್ ಸ್ಥಾನ, ಧನಸ್ಥಾನ, ಪ್ರಾರಂಭಿಕ ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಈ ಸ್ಥಾನಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳಾಗುವಂಥ ಸಾಧ್ಯತೆಗಳು ಕುಟುಂಬಸ್ಥರ ಜೊತೆಗೆ, ಬೇರೆಯವರ ಸಹಾಯ ಮಾತ್ರ ನಿಮಗೆ ಖಂಡಿತವಾಗಲೂ ಸಿಗುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಮಾತ್ರ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನೀವು ಬುದ್ಧಿವಂತಿಕೆ ಉಪಯೋಗಿಸಿ ಅದನ್ನು ಮುಂದುವರಿಸಿದರೆ ಖಂಡಿತವಾಗಲೂ ಯಶಸ್ಸನ್ನು ಪಡೀತೀರಾ. ನಾಜೂಕಾಗಿ ನೀವು ಎಲ್ಲ ಕೆಲಸಗಳನ್ನು ಮುಗಿಸ್ತೀರಾ, ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ. ಕುಟುಂಬದ ಸಲುವಾಗಿ ಸ್ವಲ್ಪ ಹಣ ಎತ್ತಿಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಅದು ಮನೆ ಕಟ್ಟೋ ವಿಚಾರ ಆಗ್ಬೋದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗ್ಬೋದು, ಯಾವುದಾದ್ರಾಗ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ. ಅದಕ್ಕೆ ನೀವು ದುಡ್ಡನ್ನು ಎತ್ತಿಡಲೇಬೇಕಾಗುತ್ತೆ. ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಅಥವಾ ಒತ್ತಡ ಜಾಸ್ತಿ ಅಂತ ಹೇಳ್ಬೋದು. ಸಾಧಾರಣವಾಗಿ ನೀವು ಒಂದು 8 ಗಂಟೆ ಕೆಲಸ ಮಾಡ್ತಿದ್ರೆ 10 ಗಂಟೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಅದೇ ಸಂಬಳಕ್ಕೆ. ಈ ಥರದ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ. ಏನಾದರೂ ಭಾಳಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಉತ್ತಮ ಸ್ಥಿತಿಯಲ್ಲಿ ರಾಹು ಇದ್ದರೆ ಮಾತ್ರ ಅನುಕೂಲ, ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಉತ್ತಮ ಸ್ಥಿತಿಯಲ್ಲಿದ್ದರೆ ಅನುಕೂಲ. ಇನ್ನು ಕೇತುಗ್ರಹ ಶನಿಯೊಂದಿಗೆ ಇರೋದ್ರಿಂದ ಧನುರಾಶಿಯಲ್ಲಿ ಅದು ಅಷ್ಟಮ ಸ್ಥಾನ ಆಗುತ್ತೆ. ಯಾವುದೇ ಕಾರಣಕ್ಕೂ ನೋಡಿ ಅಷ್ಟಮ ಸ್ಥಾನ ಒಳ್ಳೆಯದಲ್ಲ. ಅಷ್ಟಮ ಸ್ಥಾನವನ್ನು ನಾವು ಆಯುಷ್ಯ ಸ್ಥಾನ ಅಂತೀವಿ. ಹಾಗಂತ ನಿಮಗೆ ಆಯುಷ್ ಕಳೆದೋಗುತ್ತೆ ಅಂತ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಶನಿಯ ಜೊತೆ ಇರೋದ್ರಿಂದ ಶನಿ ನಾವು ಜಡ್ಜ್ ಅಂತ ಹೇಳ್ತೀವಿ. ಶನಿ ನಾವು ನ್ಯಾಯವಾದಿ, ಅನ್ಯಾಯದ ಮಾರ್ಗದಿಂದ ನ್ಯಾಯಮಾರ್ಗಕ್ಕೆ ಕರೆತಕ್ಕಂಥವನು ಅಂತ ಹೇಳ್ತೀವಿ. ಜೊತೆಗೆ ಕೇತು ಇರೋದ್ರಿಂದ ಕೇತು ಜ್ಞಾನಕಾರಕ, ಆದ್ದರಿಂದ ನೀವು ಕೆಟ್ಟ ದಾರಿಯಲ್ಲಿದ್ದರೆ ಒಳ್ಳೆ ದಾರಿಗೆ ಬರ್ತೀರಿ. ಅಂದರೆ ಕುಡಿತ ಚಟುವಟಿಕೆಗಳು, ಈ ಕುಡಿಯೋದು ಪ್ರತಿದಿನ, ಸಿಗರೆಟ್ಸ್, ಈ ಥರದ್ದು ಕೆಟ್ಟ ಅಭ್ಯಾಸ ಇದ್ದರೆ ಅದೆಲ್ಲ ಬಿಡೋವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಈ ರಾಹುಕೇತುಗಳು ಮತ್ತೆ ತಮ್ಮ ರಾಶಿಯಿಂದ ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಬರೋವರೆಗೂ, ರಾಹು ಮತ್ತು ಧನುರಾಶಿಯಿಂದ ವೃಶ್ಚಿಕ ರಾಶಿ ಕೇತು ಬರೋವರೆಗೂ 2020ರವರೆಗೂ ನೀವು ಈಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಒಂದು ಬಗೆಯ ಅಸಮಾಧಾನ ಮಾತ್ರ ಉದ್ಭವವಾಗುತ್ತೆ ನಿಮ್ಮ ಜೀವನದಲ್ಲಿ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಖಂಡಿತವಾಗಲೂ ಯಶಸ್ಸನ್ನು ಪಡೀತೀರಾ. ಅನಾರೋಗ್ಯದ ಸಮಸ್ಯೆಗಳು ಮಾತ್ರ ಕಾಡಬಹುದಾದಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜಾಗ್ರತೆ ವಹಿಸಿ. ಯಾಕೆಂದರೆ ನನಗಾಗಲೇ ಹೇಳಿದೆ, ಅಷ್ಟಮ ಸ್ಥಾನ ಒಂದು ನೆಗೆಟಿವ್ ಆದರೆ ರಾಹು ದ್ವಿತೀಯ ಸ್ಥಾನ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಎರಡನೇ ಮನೆ, ಆದ್ದರಿಂದ ಎರಡನೇ ಮನೆ ನಾವು ಕುಟುಂಬ ಸ್ಥಾನ ಅಂತ ಹೇಳ್ತೀವಿ, ವಾಕ್ ಸ್ಥಾನ ಅಂತ ಹೇಳ್ತೀವಿ, ಪ್ರಾರಂಭಿಕ ವಿದ್ಯಾಸ್ಥಾನ ಆಗ್ತೀವಿ. ಹಾಗಾಗಿ ಒಂದು ಕಡೆ ರಾಹು ಒಳ್ಳೆಯವನು ಇದ್ದಾನೆ, ಕೇತು ಕೆಟ್ಟವನಾಗಿದ್ದಾನೆ. ಎರಡನ್ನು ನೋಡಿಕೊಂಡು ನಿಮ್ಮ ಒಂದು ಜೀವನದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದ್ರಿಂದ ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ. ಶುಭವಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.